आकाशवाणी कलबुर्गी। अलेमारी हागू अरे अलेमारी अभिवृद्धि निगम अध्यक्षरादा के रवींद्र शेट्टी अवरोडने संदर्शन। इवरन्ना संदर्शिसुत्तारे डॉक्टर सदानंद पेर्ला। आत्मीय केळुगरिगेल्ल नमस्कार। अलेमारी समुदाय इंदिगू कूड ओंदु शाश्वतवाद नेले काणदे ಹೊಟ್ಟೆಪಾಡಿಗಾಗಿ ಊರೂರು ಅಲೆಯುತ್ತಿರುವುದನ್ನು ನಾವು ಗಮನಿಸ್ತೇವೆ. ಇಂತಹ ಸಮುದಾಯಕ್ಕೆ ಶಾಶ್ವತವಾಗಿ ಒಂದು ನೆಲೆಗಟ್ಟು ಒದಗಿಸಿ ಮುಖ್ಯ ವಾಹಿನಿಯಲ್ಲಿ ಕರೆ ತರಬೇಕು ಅನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಅಲೆಮಾರಿ ಸಮುದಾಯಕ್ಕೆ ಸೀಮಿತವಾಗಿರತಕ್ಕಂಥ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭಿಸಿದೆ. ಇದರ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿಯವರು. ನೇಮಕವಾದಂದಿನಿಂದ ಬಹಳ ಕ್ರಿಯಾಶೀಲರಾಗಿ ಜನಾಂಗದ ಹಿತರಕ್ಷಣೆಗಾಗಿ ಅವರ ಶ್ರೇಯಾಭಿವೃದ್ಧಿಗಾಗಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಿಗಮದ ಕಾರ್ಯಚಟುವಟಿಕೆ ಮತ್ತು ಅವರು ಕೈಗೊಂಡ ಕಾರ್ಯಕ್ರಮಗಳನ್ನು ನಮಗೆ ವಿಸ್ತೃತವಾಗಿ ತಿಳಿಸಲಿಕ್ಕಿದ್ದಾರೆ. ರವೀಂದ್ರ ಶೆಟ್ಟಿಯವರೇ ನಮಸ್ಕಾರ. 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 ಸರ್, ಈಗ ಅಲೆಮಾರಿ ಸಮುದಾಯದ ಒಂದು ಶ್ರೇಯೋಭಿವೃದ್ಧಿಗಾಗಿ ಪ್ರಾರಂಭಿಸಿದ ನಿಗಮದ ಅಧ್ಯಕ್ಷರು ತಾವು, ಎಷ್ಟು ಸಮಯ ಆಯಿತು ಅಧ್ಯಕ್ಷರಾಗಿ? ಮುಖ್ಯವಾಗಿ ಅಲೆಮಾರಿಗಳು ಅಂದ್ರೆ ಯಾರು, ನಮ್ಮ ರಾಜ್ಯದಲ್ಲಿ ಇವರ ಸ್ಥಿತಿಗತಿ ಹೇಗೆ, ಒಂದು ಸ್ವಲ್ಪ ವಿವರಣೆ ಕೊಡ್ತೀರಾ? ನೋಡಿ, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಸರ್ಕಾರ ಸ್ಥಾಪನೆ ಮಾಡಿ ಪ್ರಥಮವಾಗಿ ಅಧ್ಯಕ್ಷನಾಗಿ ನನ್ನನ್ನ ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ನಾನು ಯಾವತ್ತೂ ಕೂಡ ಸಾಮಾಜಿಕವಾಗಿ ಕೆಲಸವನ್ನ ಮಾಡುತ್ತಿರುವವ. ಬಹಳ ತೃಪ್ತಿ ತಂದಂತ ಈ ಒಂದು ನಿಗಮದ ಅಧ್ಯಕ್ಷನಾಗಿ ಸೇವೆ ಮಾಡಲಿಕ್ಕೆ. ಬಹಳ ಮುಖ್ಯವಾಗಿ ನಾನು ಯಾವತ್ತು ಹೇಳಲಿಕ್ಕಿದೆ, ಸಾಮಾಜಿಕ ನ್ಯಾಯ ವ್ಯವಸ್ಥೆನಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತರಾದ ಯಾವುದೇ ರೀತಿಯಾದ ಅದು ಸರ್ಕಾರ ಕಡೆಯಿಂದ ಆಗಿರ್ಬಹುದು ಇನ್ನಿತರ ಕಡೆಯಿಂದ ಆಗಿರ್ಬಹುದು ಒಂದು ಸೌಕರ್ಯವನ್ನ ಪಡೆಯಲು ಸಶಕ್ತವಾಗದೇ ಇರತಕ್ಕಂತ ಒಂದು ಕಟ್ಟ ಕಡೆಯ ಧ್ವನಿ ಇಲ್ಲದೆ ಇರತಕ್ಕಂತ ಒಂದು ಸಮಾಜ ಇದ್ರೆ ಅದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ. ಅಂದ್ರೆ ನೀವು ಹೇಳೋ ಪ್ರಕಾರ ಮೂಲಭೂತ ಸೌಲಭ್ಯಗಳಿಂದಲೇ ವಂಚಿತವಾದಂತ ಒಂದು ಸಮಾಜ. ಖಂಡಿತವಾಗಿ ಇವತ್ತು 100% ಒಂದು 5% ಜನ ಸ್ವಲ್ಪ ಸ್ಥಿತಿವಂತರು ಇರ್ಬಹುದು, ಅದರಲ್ಲಿ ಇಲ್ಲ ಅಂತಿಲ್ಲ. ಉಳಿದ ಎಲ್ರನ್ನೂ ಕೂಡ ಬಹಳಷ್ಟು ಅತ್ಯಂತ ತೀರಾ ಒಂದು ಶೋಚನೀಯ ರೀತಿಯಲ್ಲಿ ಜೀವನವನ್ನ ಸಾಗಿಸುವಂತ ಜನಾಂಗದವರು. ನಾನು ಯಾಕೆ ಈ ರೀತಿಯಾಗಿ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಅಧಿಕಾರವನ್ನ ಸ್ವೀಕರಿಸಿದಾಗ ನನಗೆ ಸ್ವಲ್ಪ ಅಲೆಮಾರಿಗಳ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ, ಒಂದು ಕಳೆದ 2010 ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ರೋಟರಿ ಕ್ಲಬ್ ದೇರಳೆಕಟ್ಟೆ ಅಂತ ಮಂಗಳೂರಿನಲ್ಲಿ ಆ ಕ್ಲಬ್ ನ ಅಧ್ಯಕ್ಷನಾದಾಗ ಇದೇ ಅಲೆಮಾರಿ ಜಾತಿ ಸಮುದಾಯದವರನ್ನ 23 ಅಡಾಪ್ಟ್ ಮಾಡಿದ್ದೆ ನಾನು. ಅವರಿಗೆ ಉಚಿತವಾಗಿ ಶೈಕ್ಷಣಿಕವಾಗಿ ದತ್ತು ಸ್ವೀಕಾರ ಮಾಡಿಕೊಂಡೆ. ಸ್ವಲ್ಪ ಅವರ ಬಗ್ಗೆ ಗೊತ್ತಿತ್ತು ನನಗೆ. ಇವತ್ತು ದೇವರ ದಯದಿಂದ ನಾನು ಹೇಳಬೇಕುಂಟು, ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಮಾತನಾಡುವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ದೇವರು ಅವರಿಂದ ನನಗೆ ಈ ಒಂದು ನಿಗಮದ ಅಧ್ಯಕ್ಷನವನ್ನಾಗಿ ಈ ಒಂದು ಜನರ ಸೇವೆಯನ್ನ ಸಲ್ಲಿಸುವಂತ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ನಾನು ಅನುಭವಿಸ್ತೇನೆ. ಹಾಗೆ ನನಗೆ ಒಂದು ಮನಸ್ಸಿನಲ್ಲಿ ನನ್ನ ಅಧಿಕಾರವನ್ನ ಸ್ವೀಕಾರ ಮಾಡುವಾಗ ನಾನು ಹೇಳಿದೆ, ಇದು ಅಧಿಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ. ಯಾಕೆಂತ ಹೇಳಿದ್ರೆ, ಈ ಧ್ವನಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜಕ್ಕೆ ಧ್ವನಿಯನ್ನ ಕೊಡತಕ್ಕಂತ ಅಥವಾ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಎಂಬ ಮನಸ್ಸಿನ ಇಚ್ಛೆಯಲ್ಲಿ ಇಟ್ಕೊಂಡು ಜವಾಬ್ದಾರಿಯನ್ನು ಸ್ವೀಕರಿಸುವ ಒಂದು ಮಾತು ಹೇಳಿದೆ. ಸೇವೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಖಂಡಿತ. ನಾನು ಬಹಳ ಸುಲಭದಲ್ಲಿ ಹೇಳಿಬಿಟ್ಟೆ, ಬೇರೆ ಮುಕ್ತ ಕರ್ನಾಟಕ ಮಾಡ್ತೇನೆ, ಇದು ಬಹಳ ಕಷ್ಟದ ಕೆಲಸ ಈಗ ನೋಡುವಾಗ. ಆದ್ರೂ ಕೂಡ ನನ್ನ ಅವಧಿ ಎಲ್ಲಿಯವರೆಗೆ ಇರ್ತದೆ, ಸರ್ಕಾರ ನಮಗೆ ಎಲ್ಲಿಯವರೆಗೆ ಅವಧಿ ಕೊಡ್ತದೆ, ಅಲ್ಲಿಯವರೆಗೆ ಏನಾದರೂ ಒಂದು ಈ ಒಂದು ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಮಾದರಿ ಆಗುತ್ತಾ ಒಂದು ಕೆಲಸ ಮಾಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ರವೀಂದ್ರ ಶೆಟ್ಟಿಯವರು, ಈಗ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಈ ಎರಡು ವಿಭಾಗ ಇದೆ, ಇದರಲ್ಲಿ ಇವರನ್ನ ಗುರುತಿಸುವ ಕಾರ್ಯ ಏನಾದ್ರೂ ಮಾಡಿದ್ದೀರಾ? ಅಂದ್ರೆ ಮೊದಲ ಬಾರಿಗೆ ನೀವು ಅಧ್ಯಕ್ಷರಾಗಿರೋದು ಒಂದು ಸವಾಲಿನ ಕೆಲಸ. ಈಗಾಗಲೇ ನಮ್ಗೆ ಜನಗಣತಿಯ ವರದಿ ಆಧಾರದ ಮೇಲೆ ಸುಮಾರು 30 ಜನ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ಇದ್ದಾರೆ ಅಂತ ಹೇಳ್ತಾರೆ. ಈಗ ನನ್ನ ನಿಗಮದಲ್ಲಿ 46 ಜಾತಿಗಳು, 46 ಜಾತಿಗಳು ಪ್ರವರ್ಗ ಒಂದರಲ್ಲಿ ಬರತಕ್ಕಂತ ಹಿಂದುಳಿದ ವರ್ಗದ 46 ಜಾತಿ ಸಮಾಜದವರು ನನ್ನ ನಿಗಮದಲ್ಲಿ ಬರ್ತಾರೆ. ಗೊಲ್ಲ ಸಮಾಜದವರು, ಜೋಗಿ ಸಮಾಜದವರು, ಬೈಲುಪತ್ತಾರ ಸಮಾಜದವರು, ದುಂಬಿದಾರ ಸಮಾಜದವರು, ಕಿಸಾಡಿ ಸಮಾಜದವರು, ಕಟುಬ ಸಮಾಜದವರು, ಕಿಲ್ಲಾಖ್ಯಾತರು, ಚಿಕ್ಕಲಿಗರು, ಗಷ್ಟರು, ಇವರೆಲ್ಲ ನಮ್ಮ
ಈ ನಿಗಮದ ಅಡಿಯಲ್ಲಿ ಬರ್ತಾರೆ. ಒಟ್ಟು 46 ಜಾತಿ ಸಮುದಾಯ ಬರ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಜಾತಿ ಸಮುದಾಯಗಳು ಇದರಲ್ಲಿ ಒಳಗೊಳ್ಳುತ್ತವೆ ಸರ್? ಅಲ್ಲಿ ಗೊಲ್ಲ ಸಮಾಜದವರಿದ್ದಾರೆ, ಗಿಸಾಡಿ ಸಮಾಜದವರಿದ್ದಾರೆ, ನಮ್ಮ ಬೈಲು ಬತ್ತಾರ ಸಮಾಜದವರಿದ್ದಾರೆ, ಕಟುಬ ಸಮಾಜದವರು ಕೂಡ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಎಲ್ಲೋ ಸಮಾಜವು ಕೂಡ ಇದೆ ಗೋವಾದಲ್ಲಿ, ಬುಡ್ಬುಡಕ್ಕಿ. ಹೌದು ಹೌದು, ಈ ಸಮುದಾಯದವರು ಕೂಡ ಬರ್ತಾರೆ. ಹೌದು ಸರ್. ಸರ್, ನಾನು ಒಂದು ನಾನು ಈ ಜವಾಬ್ದಾರಿಯನ್ನು ಸ್ವೀಕರಿಸಿಕೊಂಡಾಗ ಅಧ್ಯಕ್ಷನಾಗಿ ನನ್ನ ಮನಸ್ಸಿನಲ್ಲ ಇತ್ತು, ಈ ಜನರ ನೋಡ್ಬೇಕು, ಇವರ ಸ್ಥಿತಿಗತಿಗಳನ್ನ ತಿಳ್ಕೊಳ್ಬೇಕು, ಇವರ ಮೂಲ ಕಸುಬು ಏನು ಅಂತ ನೋಡ್ಬೇಕು, ಇವರ ಆಚಾರ ವಿಚಾರಗಳು ಏನು ಅಂತೇಳಿ ನೋಡ್ಬೇಕು. ಈ ರೀತಿಯಾದ ಒಂದು ಮನಸ್ಸು ಇಚ್ಛೆಯಿಂದ ನಾನು ಜಿಲ್ಲಾ ಪ್ರವಾಸವನ್ನು ಕೈಕೊಂಡೆ. ಹೀಗಾಗಿ 17 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದೆ ಸರ್. ಕೋಲಾರ, ಚಿಕ್ಕಬಳ್ಳಾಪುರ, ಯಾದಗಿರಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಮಂಡ್ಯ, ಮೈಸೂರು, ಕೊಪ್ಪಳ, ಗದಗ, ಮತ್ತು 17 ಜಿಲ್ಲೆಗಳನ್ನ ಮೊನ್ನೆ ತಾನೇ ವಿಜಯಪುರ ಮತ್ತು ಕಲಬುರಗಿ ಕೂಡ ಬಂದ. ನನಗೆ ಕಾಣುವಂತದ್ದು ನಾವೆಲ್ಲ ಏನ್ ಅಡಚಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಸ್ಥಿತಿಯಲ್ಲಿ ಕೆಲವರು ನನಗೆ ಐಶ್ವರ್ಯ ಜೀವನ ಆಗ್ಬೇಕು, ನೆಲೆಯಲ್ಲಿ ಹೋಗಿ ದೊಡ್ಡ ಬಂಗ್ಲೆ ಕನಸು, ಎಸಿ ರೂಮ್ನ ಕನಸು, ಆ ರೀತಿಯಾದ ಆಲೋಚನೆ ಇರುವ ಸಂದರ್ಭದಲ್ಲಿ ಜನಗಳು ಈ ರೀತಿ ಆ ಕಡೆ ಡೇರೇನೂ ಅಲ್ಲ, ಈ ಕಡೆ ಗುಡಿಸಲೂ ಅಲ್ಲ, ಆ ರೀತಿ ವಾಸಸ್ಥಾನ ಮಾಡಿಕೊಂಡು ಅಲ್ಲೇ ಎಲ್ಲ ಜೀವನ ನಡೆಸುವಂತಹ ಒಂದು ಪಾಪ ಈ ಅಲೆಮಾರಿ ಅರೆಅಲೆಮಾರಿ ಜನಾಂಗದವರ ಜೀವನ ಶೈಲಿ ನೋಡುವಾಗಲೇ ನಮಗೆ ಬಹಳ ಬೇಸರಾಗ್ತದೆ. ಅಂದ್ರೆ ಬಹಳ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಸಮಾಜವಾಗಿದ್ದಾರೆ ಸರ್. 50 ವರ್ಷದಿಂದವರೆಗೆ ಬೇರೇನೂ ಅಲ್ಲ, ಗುಡಿಸಲಲ್ಲ, ಆ ರೀತಿಯಲ್ಲಿ ಕಳೆದ 50 ವರ್ಷಗಳಿಂದ ಅದೇ ಜಾಗದಲ್ಲಿ ವಾಸ ಮಾಡತಕ್ಕಂಥ ಬಹಳಷ್ಟು ಕುಟುಂಬಗಳಿವೆ ಸರ್. ಅಂದ್ರೆ ಬಹಳ ನಿಕೃಷ್ಟ ಜೀವನ ಅಂತ. ನಿಕೃಷ್ಟ ಜೀವನ ಆ ರೀತಿ ನಾನು ಹೇಳುವಂತದ್ದು, ನಮ್ಮ ಸರ್ಕಾರ ಗಮನ ಹರಿಸಿ ಅವರಿಗೆ ಬೇಕಾದಂತ ಎಲ್ಲ ಮೂಲ ವಾಸ್ತವಕ್ಕೆ ಸಂಬಂಧ ಆಗಿರ್ಬಹುದು, ಅವರ ಮಕ್ಕಳಿಗೆ ಬೇಕಾದಂತ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಒಟ್ಟು ಆರ್ಥಿಕ ರೀತಿಯಲ್ಲಿ ಒಟ್ಟು ಅವರಿಗೆ ನಾವು ಖಂಡಿತವಾಗಿಯೂ ಆ ಒಂದು ಜನಾಂಗಕ್ಕೆ ಸಹಾಯವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಸರ್. ನಿಗಮವನ್ನ ರಚಿಸಲಾಗಿದೆ, ನಿಗಮದ ಕಾರ್ಯೋದ್ದೇಶ ಏನು? ನಮ್ಮ ನಿಗಮದಲ್ಲಿ ಮುಖ್ಯ ಯೋಜನೆಗಳು ಏನು ಅಂತ ಹೇಳಿದ್ರೆ, ಒಂದು ನೇರ ಸಾಲ ಅಂತ ಕೊಡ್ತೀವಿ. ನೇರ ಸಾಲ ಅಂತ ಹೇಳಿದ್ರೆ, ಈಗ ಅವರು ಹೈನುಗಾರಿಕೆ ಮಾಡ್ತಾರೆ ಅಥವಾ ಇನ್ನಿತರ ಅವರ ಬಾಂಡೆ ವ್ಯಾಪಾರ ಅದು ಇದು ಅಂತ ಅವರ ಚಿಕ್ಕ ಚಿಕ್ಕ ವ್ಯಾಪಾರ ಕೆಲಸಗಳಿಗೆ ಆಗುವಂತ ಒಂದು 50,000 ರೂಪಾಯಿ ನೇರ ಸಾಲ ಕೊಡ್ತೇವೆ ನೇರವಾಗಿ ನಿಗಮದಿಂದ ಸ್ವ ಉದ್ಯೋಗ ಮಾಡ್ಲಿಕ್ಕೆ. ಅದಕ್ಕೆ 50,000ರಲ್ಲಿ 10,000 ಸಬ್ಸಿಡಿ ಕೊಡ್ತೇವೆ ನಾವು. 40,000 ಮಾತ್ರ ಅವರು ಕಟ್ಟಿದ್ರೆ ಆಯ್ತು. ಮತ್ತೆ ಗಂಗಾ ಕಲ್ಯಾಣ ಅಂತ ನಾವು ಕೊಡ್ತೇವೆ. 2 ಎಕರೆ ಕುಸ್ತಿ ಭೂಮಿ, 1.5 ಎಕರೆ ವರ್ಗ ಭೂಮಿ ಇದ್ದವರಿಗೆ ಕೃಷಿ ಮಾಡ್ಲಿಕ್ಕೆ ಅವರಿಗೆ ಗಂಗಾ ಕಲ್ಯಾಣ ಬೋರ್ವೆಲ್ ಮೂಲಕ ಅವರಿಗೆ ನೀರಾವರಿಗೆ ಬೇಕಾಗ ಒಂದು ಗಂಗಾ ಕಲ್ಯಾಣ ವ್ಯವಸ್ಥೆ ಇದೆ. ಭೂ ಖರೀದಿ ಹೇಗೆ, ಯಾವ ರೀತಿ ಸರ್? ಅದು ನಾವು ಖಾಸಗಿಯಾಗಿ ಭೂಮಿಯನ್ನ ನಾವು ನಿಗಮದ ಖರೀದಿಸುತ್ತೇವೆ. 1 ಎಕರೆಗೆ ನಾವು 15,00,000 ರೂಪಾಯಿ ಕೊಡ್ತೇವೆ ಸರ್. 15,00,000 ರೂಪಾಯಲ್ಲಿ ಅವರಿಗೆ 7.5 ಲಕ್ಷ ಸಬ್ಸಿಡಿ ಇದೆ ಸರ್. 15,00,000ವರೆಗೆ ನಾವು ತಗೊಂಡ್ರೆ ಖಾಸಗಿಯವರಿಂದ ಅವರಿಗೆ 7.5 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ. ನೀವು ಹೇಳಿದ್ರೆ ಡೇರೆಗಳಲ್ಲಿ ವಾಸ ಮಾಡ್ತಾರೆ ಅಂತ, ಅಂತವರಿಗೆ ವಸತಿ ಸೌಲಭ್ಯಕ್ಕೆ ಏನ್ ಮಾಡಿದ್ದೀರಿ ಸರ್? ಈಗ ನಾವು ಅಲ್ಲಿ ಅವರು ವಾಸ ಮಾಡುವ ಸ್ಥಳವನ್ನು ನೋಡ್ತೇವೆ ಸರ್. ಅದು ಸರ್ಕಾರಿ, ಪೂರ್ತಿಯಾಗಿ ಸರ್ಕಾರಿ ಸ್ಥಳವೇ ಆಗಿದ್ದು, ಯಾವುದೇ ತೊಂದರೆ ಇಲ್ಲದೆ ಇರತಕ್ಕಂತ ಇದ್ರೆ ಆ ಸ್ಥಳವನ್ನು ಅವರಿಗೆ ಅವರ ಹೆಸರಿನಲ್ಲಿ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತಿದ್ದೆ ಸರ್, ನಾನು ಅಧ್ಯಕ್ಷನಾದ್ಮೇಲೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಗೋಮಾಲ ಸರ್ಕಾರಿ ಜಮೀನುಗಳಿವೆ, ಆ ಜಮೀನುಗಳನ್ನ ಗುರುತಿಸಿ ಅಲ್ಲಿ ನಮ್ಮ ಅಲೆಮಾರಿಗಳು ಯಾರು ವಸತಿ ಇಲ್ಲದೆ ಇರತಕ್ಕಂತ ಅವ್ರು ಯಾರಿದ್ದ ಅವರಿಗೆ ಒಂದು ಬೇರೆಯಲ್ಲಿ ವಾಸ ಮಾಡುವಂತ ಅಲೆಮಾರಿಗಳಲ್ಲಿ ಆ ಜಾಗವನ್ನು ಅವರಿಗೆ ಪಹಣಿಯಲ್ಲಿ ಅಲೆಮಾರಿಗೆ ಮೀಸಲಿಟ್ಟ ಸ್ಥಳ ಅಂತ ಮಾಡಿ ಅಲ್ಲಿ ನಿವಾಸವನ್ನು ನಿರ್ಮಿಸಬೇಕು ಎಂಬ ಯೋಚನೆ ಇದೆ ಸರ್. ಮುಂದಿನ ದಿನಗಳಲ್ಲಿ ಅವರಿಗೆ ಹಣ ಕೊಟ್ಟು ಜಾಗ ತೆಗೊಳ್ಳುವಂತ ಸಾಮರ್ಥ್ಯ ಇಲ್ಲ ಸರ್ ಅವರಿಗೆ. ಹೌದು, ಆಶ್ರಯ ಕಾಲೋನಿಗಳಾಗಿ ಪರಿವರ್ತಿಸುವುದು ಅಲ್ವಾ? ಪರಿವರ್ತಿಸುವುದು ಅಲೆಮಾರಿ ಪಹಣಿ ಅಂತೇಳಿ ಪರಿವರ್ತಿಸುವುದು. ಮತ್ತೆ ವಸತಿ ಸಚಿವರ ಹತ್ರ ಮಾತಾಡಿದ್ದೇನೆ, ಈಗ ಸರ್ಕಾರ ವಸತಿ ಮಂತ್ರಿಗಳ ನೇಮಕ ಆಗ್ತಾ ಇದೆ. ಕಳೆದ ಬಾರಿ ವಿ ಸೋಮನಾಥ ಅವರ ತನ್ನ ಈ ಬಗ್ಗೆ ಮಾತನಾಡಿದ್ದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಸರ್, ನಿಮ್ಮ ಆಯಾ ಕ್ಷೇತ್ರದ ಎಂಎಲ್ಎಗಳ ಶಿಫಾರಸು ಪತ್ರ ಎಷ್ಟು ಮನೆಗಳು ಬೇಕು ಅಂತ ಹೇಳಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಸರ್ ಗಮನಿಸಬೇಕಾದ ಅಂಶ, ನಮ್ಮ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ. ಯಾಕೆ ಅಂತ ಹೇಳಿದ್ರೆ, ಈ ಅಲೆಮಾರಿ ಜನಾಂಗದವರನ್ನ ಇತರರಂತೆ ಮುಖ್ಯವಾಹಿನಿಗೆ ತರಬೇಕು ಎಂಬ ಸದುದ್ದೇಶವನ್ನು ಇಟ್ಕೊಂಡು ಈ ನಿಗಮವನ್ನು ಸ್ಥಾಪಿಸಿ ಈ ನಿಗಮದಲ್ಲಿ ನನಗೆ ಒಂದು ಅಲ್ಲ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯಡಿಯೂರಪ್ಪರಿಗೆ ನಾನು ಚಿತ್ರದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಿರ್ಲಕ್ಷಿತ ಒಂದು ಸಮುದಾಯವನ್ನ ಉದ್ಧಾರ ಮಾಡುವಂತ ಯೋಜನೆ ಇದು ಅಲ್ವಾ? ಅವರಿಗೆ ಶಿಕ್ಷಣ ಮತ್ತು ಈ ವಿಶೇಷ ಮೀಸಲಾತಿಯ ವ್ಯವಸ್ಥೆ ಏನಾದ್ರೂ ವಿದ್ಯಾರ್ಥಿ ನಿಲಯಗಳಲ್ಲಿ ಕಲ್ಪಿಸಿ, ಈಗ ಅವರಿಗೆ ನಮ್ಮ ವಸತಿ ಶಾಲೆಗಳಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತ ಇದೆ. ಮುರಾರ್ಜಿ ದೇಶ ವಸತಿ ಶಾಲೆಗಳಲ್ಲಿ ಅವರಿಗೆ
ಕೊಡುವಂತ ವ್ಯವಸ್ಥೆ ಇದೆ. ಅಲೆಮಾರಿಗಳಿಗೆ ಅಂತೇಳಿ ಕೆಲವು ಜಿಲ್ಲೆಗಳಲ್ಲಿ ವಸತಿ ನಿಲಯಗಳನ್ನ ಮಾಡಿಕೊಂಡು ಆ ಮೂಲಕವೂ ಕೂಡ ಕೆಲಸ ಆಗ್ತಾ ಇದೆ. ನಮ್ಮ ಅಲೆಮಾರಿ ಕೋಶ ಅಂತ ಇದೆ ಸರ್, ಅಲೆಮಾರಿ ಕೋಶದಲ್ಲಿ ಕೂಡ ಅವರಿಗೆ ವಸತಿಗೆ ಸೌಕರ್ಯ ಮಾಡುವಂತದ್ದು, ಅವರಿಗೆ ಸಿಸಿ ರೋಡ್ಗೆ ಬೇಕಾದಂತ ವ್ಯವಸ್ಥೆಯನ್ನು ಕಲ್ಪಿಸುವಂತದ್ದು, ಇನ್ನಿತರ ವಿದ್ಯುತ್ ದೀಪ, ಈ ರೀತಿಯಾಗಿ ಅವರಿಗೆ ಸೇವೆಯನ್ನು ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಇದೆ ಸರ್ ನಮ್ಮಲ್ಲಿ. ರವೀಂದ್ರ ಶೆಟ್ಟಿ ಅವರೇ, ಈಗ ಈ ರೀತಿಯ ಒಂದು ಆಲೋಚನೆಗಳೆಲ್ಲ ಇವೆ, ಅದನ್ನು ಜಾರಿ ಮಾಡಬೇಕಾದ್ರೆ ಆರ್ಥಿಕ ನೆರವು ಬೇಕು, ಸರ್ಕಾರದ ಮಟ್ಟದಿಂದ ನಿಮಗೆ ನಿಗಮಕ್ಕೆ ಆರ್ಥಿಕ ನೆರವು ಹೇಗಿದೆ? ಈಗ ಇರುವುದಾದ್ರೆ ನಾನೀಗ ಸಂಬಂಧಪಟ್ಟ ಸಚಿವರಲ್ಲಿ ಸರ್ಕಾರದ ಮೂಲಕ ಸರ್ಕಾರಿ ಜಾಗವನ್ನು ಅವರಿಗೆ ಒದಗಿಸಿಕೊಡುವಂತದ್ದು, ಈ ಮೂಲಕ ಅವರ ಅಭಿವೃದ್ಧಿಯನ್ನು ಮಾಡುವಂತ ಪ್ರಯತ್ನ ಮಾಡ್ತಿದ್ದೇನೆ ಸರ್. ಅಂದ್ರೆ ಆಯಾಯ ಜಿಲ್ಲೆಗಳಲ್ಲಿ ವಿಶೇಷ ಯೋಜನೆಗಳು ಅಥವಾ ಅನುಷ್ಠಾನ ಮಾಡುವಾಗ ಈ ಜನಾಂಗವನ್ನು ಗುರುತಿಸಬೇಕು ಅನ್ನೋದೇ ನಿಮ್ಮ ಉದ್ದೇಶ? ಮುಖ್ಯವಾಹಿನಿಗೆ ತರಬೇಕು, ಅವರು ಕೂಡ ಇತರರಂತೆ ಜೀವನ ನಡೆಸುವಂತ ಒಂದು ವ್ಯವಸ್ಥೆಗೆ ಬರಬೇಕು ಸರ್. ರಾಜ್ಯದಲ್ಲಿ ಈಗ ಪ್ರವಾಸ ಮಾಡಿದಾಗ ನಿಮಗೆ ಆ ಸಮುದಾಯದಿಂದ ಹೇಗೆ ಪ್ರತಿಕ್ರಿಯೆ ಹೇಗಿದೆ? ನನಗೆ ನಿಗಮದಲ್ಲಿ ಇಷ್ಟು ತಿಂಗಳು ಕೆಲಸ ಮಾಡಲಿಕ್ಕೆ ಬಹಳ ತೃಪ್ತಿದಾಯಕವಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಸರ್. ಯಾಕೆ ಅಂತ ಹೇಳಿದ್ರೆ, ನಾನು ಆ ಜಿಲ್ಲೆಗೆ ಪ್ರವಾಸ ಮಾಡುವಾಗ ಅವರು ಕೊಡುವಂತ ಪ್ರೀತಿ, ಅವರು ನನ್ನನ್ನು ಸ್ವಾಗತಿಸುವಂತ ರೀತಿ ಸರ್, ಬಹಳಷ್ಟು ಕರುಣಾ ಪ್ರತಿಭೆಗಳಿವೆ ಸರ್ ಜನಾಂಗದಲ್ಲಿ, ಪ್ರೀತಿ ಮಾಡ್ತಾರೆ ಸರ್. ಅದರಲ್ಲೂ ಕುಣಿತ ಮತ್ತೆ ಭರತನಾಟ್ಯ ಯಕ್ಷಗಾನ ಈ ರೀತಿಯಾದ ಅವರ ಕರುಣಾ ಪ್ರತಿಭೆಗಳಿವೆ ಸರ್ ಬಹಳಷ್ಟು. ಅವರ ಅಂದ್ರೆ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರತಕ್ಕಂಥ ಸಮುದಾಯ, ಬಹಳ ಪ್ರತಿಭಾನ್ವಿತ. ಈಗ ನಾನು ಮಕ್ಕಳನ್ನು ನೋಡ್ತೇನೆ, ಅವರದ್ದು ಒಳ್ಳೆ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ ಸರ್. ಪ್ರಥಮ ಅಧ್ಯಕ್ಷರು ತಾವು, ಇದರ ಅವಧಿ ಎಷ್ಟು ಸಮಯ ಇದೆ ಮತ್ತೆ ನೀವು ಯಾವ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿಯೇ ಮಾಡ್ತೇನೆ ಅಂತ ನೀವು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇದ್ದೀರಿ? ಈಗ ಒಂದು ಏನಂತಂದ್ರೆ, ನಾನು ಮಸ್ಟಿಗೆ ಹೇಳಿದ ಹಾಗೆ ಡೇರೆ ಮುಕ್ತ ಕರ್ನಾಟಕ ಮಾಡ್ಲಿಕ್ಕೆ ಒಂದು ಅಡಿಗಲ್ಲ ಆಗ್ಬೇಕು, ನಾನು ಒಂದ್ ಎರಡು ಮೂರು ಜಿಲ್ಲೆ ಕೂಡ ಮಾಡ್ಬೇಕು. ನಾನು ಈ ಸರ್ಕಾರ ಇಲ್ಲಿಯವರೆಗೆ ಇರ್ತದೆ, ಅಲ್ಲಿವರೆಗೆ ನಮ್ಗೆ ಅವಧಿ ಇರ್ತದೆ ಸರ್. ಅದ್ರ ಮಧ್ಯ ಬದಲು ಮಾಡುವುದೆಲ್ಲ ಸರ್ಕಾರಕ್ಕೆ ಬಿಟ್ಟದ್ದು ಸರ್. ನಮಗೆ ಮುಂದಿನ ಆದೇಶದವರೆಗೆ ನಾವು ಕೆಲಸವನ್ನ ಮಾಡ್ತಾ ಇರಬಹುದು. ಸಚಿವ ಸ್ಥಾನಮಾನಕ್ಕೆ ಕೊಟ್ಟಿದ್ದಾರೆ ಸರ್ ಸರ್ಕಾರ, ನಮ್ಮನ್ನ ಆ ರೀತಿಯಾಗಿ ಗುರುತಿಸಿದೆ ಸರ್. ಈ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರ ಸಾಂಸ್ಕೃತಿಕ ಉತ್ಸವ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇನೆ ಸರ್. ಮತ್ತೊಂದು, ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಅಲೆಮಾರಿ ಜನಾಂಗದವರ ಸಮಾವೇಶವನ್ನ ಮಾಡಿ ದೊಡ್ಡ ಮಟ್ಟದ ಸಮಾವೇಶವನ್ನು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ಇದ್ದೇನೆ ಸರ್. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಗಮನ ಸೆಳೆಯಬೇಕು ಅವರ ಆ ಕಡೆಗೆ. ತುಂಬಾ ಸವಾಲುಗಳಿದೆ, ಸವಾಲುಗಳ ಮಧ್ಯೆ ಇದಕ್ಕೆ ಒಂದು ಪಂಚಾಂಗವನ್ನ ಹಾಕಿ ಒಂದು ಅವರ ಸಮುದಾಯದವರ ಭವಿಷ್ಯಕ್ಕಾಗಿ ಕಟ್ಟುವಂತ ಯೋಜನೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಭಾಭವನ, ಅಲೆಮಾರಿ ಸಭಾಭವನ ಮಾಡಬೇಕು ಅಂತಿದೆ ಸರ್. ಓಹೋ, ಈ ನಿಗಮ ಆಗ್ಬೇಕು ಅಂತಾದ್ರೆ ಬಹಳಷ್ಟು ನಮ್ಮ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಪ್ರಮುಖರ ಹೋರಾಟ ಇದೆ ಸರ್. ಅದರಲ್ಲಿ ಕೆಲವರು ಪ್ರಮುಖರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಸರ್ ಈ ನಿಗಮ ಆಗ್ಬೇಕು ಅಂತ. ಕೊನೆಗೆ ಈಗ ನಿಗಮ ಆಗಿ ಬಹಳ ಒಳ್ಳೆ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಈ ನಿಗಮದ ಒಂದು ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕವಾಗಿ ಈ ಜನರ ಸೇವೆಯನ್ನ ಮಾಡ್ತಾ ಇದ್ದೇನೆ. ಈ ಸರ್ಕಾರದಿಂದ ಇದಕ್ಕೆ ಆರ್ಥಿಕ ನೆರವು ಕೇಳಿಲ್ವಾ ನೀವು? ಕೇಳಿದ್ದೀನಿ ಸರ್. ಸಲ ಏನಾಯ್ತು ಅಂತ ಹೇಳಿದ್ರೆ, ಆರ್ಥಿಕವಾಗಿ ನಮ್ಗೆ ಗೊತ್ತಿದೆ ಇಡೀ ಒಂದು ಕಣ್ಣಿಗೆ ಕಾಣದಂತ ವೈರಸ್ ಕೊರೋನಾ ಆದ ಒಂದು ಸ್ಥಿತಿಯಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಸರ್. ಅನುದಾನದ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಸರ್. ಎಷ್ಟು ಬೇಡಿಕೆಯನ್ನ ಮುಂದಿಟ್ಟಿದ್ದೀರಿ? ನಾನು ಸುಮಾರು ಒಂದು 250 ಕೋಟಿ ಬೇಕು ಅಂತ ಕೇಳಿದ್ದೆ. ಆದ್ರೂ ನಮ್ಗೆ ನಿರೀಕ್ಷೆ ಅಷ್ಟು ಹಣ ಬರಲಿಲ್ಲ. ಈಗ ನನಗೆ ಬರತಕ್ಕಂಥ ದಿನಗಳಲ್ಲಿ ಅದರ ನಿರೀಕ್ಷೆ ಇದೆ ಸರ್. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಈ ರೀತಿಯ ಒಂದು ನೆರವು ನಿಮಗೆ ಸಿಗಬೇಕು. ಇದರ ಪ್ರಥಮ ಅಧ್ಯಕ್ಷರು ಮಂಗಳೂರು ಕಡೆಯಿಂದ ಆಗಿದ್ದೀರಿ, ಏನ್ ಅನಿಸ್ತಾ ಇದೆ ರವೀಂದ್ರ ಶೆಟ್ಟಿ ಅವರು? ನನಗೆ ಬಹಳ ಖುಷಿ ಆಗ್ತದೆ ಸರ್. ಯಾಕೆಂತ ಹೇಳಿದ್ರೆ, ಒಂದು ರೀತಿಯಾಗಿ ನಾನು ಆಗ ಹೇಳಿದಂತೆ, ನಾನು ಮೊದಲೇ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕವಾಗಿ ನಾನು ಜನರೊಂದಿಗೆ ಪ್ರತಿ ಕೆಲಸ ಮಾಡುವ, ಈಗ ಸಮಾಜ ಸೇವೆ ಮಾಡಲಿಕ್ಕೆ ಒಳ್ಳೆ ಒಂದು ಅವಕಾಶವನ್ನ ನಮ್ಮ ರಾಜ್ಯ ಸರ್ಕಾರ ನೀಡಿದೆ, ಖುಷಿಯಾಗ್ತದೆ. ರವೀಂದ್ರ ಶೆಟ್ಟಿ ಅವರು, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಕೂಡ ನಿಮ್ಗೆ ಸೇವೆ ಮಾಡಲು ಒಂದು ದೊಡ್ಡ ಅವಕಾಶ ಅಂತ. ಹೌದು ಸರ್, ಹೌದು ಸರ್. ನಮ್ಮ ಜವಾಬ್ದಾರಿ, ನಮಗೆ ಏನು ಒಂದು ಜವಾಬ್ದಾರಿ ಸಿಕ್ಕಿದೆ, ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾದ ನಮ್ಮ ಕರ್ತವ್ಯ ಅಲ್ಲ ಸರ್. ನಿಜ ನಿಜ, ತುಂಬಾ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ರವೀಂದ್ರ ಶೆಟ್ಟಿ ಅವರೇ. ಅಲೆಮಾರಿ ಸಮುದಾಯಕ್ಕೆ ಒಂದು ಶಾಶ್ವತವಾಗಿರತಕ್ಕಂತ ನೆಲೆ ಕಲ್ಪಿಸಿ ಮುಖ್ಯ ವಾಹಿನಿಗೆ ಕರೆತರುವಂತ ನಿಮ್ಮ ಯೋಜನೆ ಮತ್ತು ಯೋಚನೆ ಎರಡು ಸಾಕಾರಗೊಳ್ಳಿ, ಮುಂದಿನ ದಿನಗಳಲ್ಲಿ ಈ ಸಮುದಾಯದವರ ಬದುಕು ಹಸನಾಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಇದುವರೆಗೆ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಅವರೊಡನೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ.